ಪಿಯುಸಿ ನಂತರ ನೇರವಾಗಿ ಹೊಸ ಬೆಳಕು ಸ್ಪರ್ಧಾತ್ಮಕ ಕಾಲೇಜು ಸೇರಿ ಡಿಗ್ರಿ ಮಾಡುತ್ತಲೇ ಐಎಎಸ್ ಐಪಿಎಸ್ ಕೆಎಸ್ ಪಿಎಸ್ಐಗೆ ನಿಮ್ಮನ್ನು ತಯಾರು ಮಾಡಲಾಗುತ್ತೆ ಬ್ಯಾಂಕಿಂಗ್ ಇತರೆ ಗೌರ್ಮೆಂಟ್ ಜಾಬ್ಸ್ಗೂ ಪೂರ್ಣ ತರಬೇತಿ ಡಿಗ್ರಿ ಮುಗಿಯುವವರಿಗೆ ಅನಗತ್ಯ ಹೊರಗೆ ಬಿಡಲ್ಲ ಮೊಬೈಲ್ ಸಂಪೂರ್ಣವಾಗಿ ಬಳಸುವಂತಿಲ್ಲ ಅಧ್ಯಯನಕ್ಕೆ ಇಂಟರ್ನೆಟ್ ಲೈಬ್ರರಿ ಇದೊಂದು ತಪಸ್ಸು ಏಕಾಗ್ರತೆಗೆ ಯೋಗ ಧ್ಯಾನ ಈಗಲೇ ಕಾಲ್ ಮಾಡಿ ಜಾಯ್ನ್ ಆಗಿ ಹೊಸ ಬೆಳಕು ಸ್ಪರ್ಧಾತ್ಮಕ ಪದವಿ ಕಾಲೇಜು ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ವಾರಾಣಸಿಯ ಗ್ಯಾನ್ ವ್ಯಾಪಿ ಶೃಂಗಾರ ಗೌರಿ ಸಂಕೀರ್ಣ ಈಗ ಮತ್ತೊಂದು ಅಯೋಧ್ಯೆ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ ಇತ್ತೀಚೆಗೆ ವಾರಣಾಸಿಯ ನ್ಯಾಯಾಲಯ ಒಂದು ಟೀಮ್ ರಚಿಸಿ ಮಸೀದಿ ಮತ್ತು ಮಂದಿರ ಇರುವ ಸ್ಥಳದ ವಿಡಿಯೋ ಶೂಟಿಂಗ್ ಮಾಡುವಂತೆ ಸೂಚಿಸಿತು ಈ ಪ್ರಕಾರ ತಂಡ ಶುಕ್ರವಾರ ಮತ್ತು ಶನಿವಾರ ಶೂಟಿಂಗ್ ಮಾಡಿತ್ತು ಆದರೆ ಶನಿವಾರ ಕೋರ್ಟ್ ನಿಯೋಜಿಸಿದ ಕಮಿಷನರ್ ಚೇಂಜ್ ಮಾಡಬೇಕು ಅಂತ ಮಸೀದಿ ಆಡಳಿತ ಮಂಡಳಿ ಚಿತ್ರೀಕರಣ ಮಾಡದಂತೆ ತಡೆ ಹಿಡಿದಿತ್ತು ಬ್ಲಾಕ್ ಮಾಡಿತ್ತು ಅದರಂತೆ ಕೋರ್ಟ್ ಕೂಡ ಚಿತ್ರೀಕರಣ ನಿಲ್ಲಿಸುವಂತೆ ಹೇಳಿತ್ತು ಈಗ ಆ ತಂಡದಲ್ಲಿ ಇದ್ದ ವಿಡಿಯೋಗ್ರಾಫರ್ ಒಬ್ಬರು ಚಿತ್ರೀಕರಣ ವೇಳೆ ಹಿಂದೂ ಧರ್ಮಕ್ಕೆ ಸೇರಿದ ಕೆಲವು ಚಿಹ್ನೆಗಳನ್ನು ಮಸೀದಿಯಲ್ಲಿ ನೋಡಿರೋದಾಗಿ ಹೇಳಿದ್ದಾರೆ ಅವರ ಪ್ರಕಾರ ಮಸೀದಿಯ ಗೋಡೆಗಳ ಮೇಲೆ ಕಮಲದ ಗುರುತು ಹೂವಿನ ಬಳ್ಳಿ ಗಂಟೆಯ ರಚನೆ ಕಂಡುಬಂದಿದೆ ಜೊತೆಗೆ ನಂದಿ ವಿಗ್ರಹ ಮತ್ತು ವಿಷ್ಣುವಿನ ಶೇಷನಾಗ ಚಿತ್ರಗಳು ಕೂಡ ಪತ್ತೆಯಾಗಿವೆ ಅಂತ ಹೇಳಿದ್ದಾರೆ ಈ ಸಂಬಂಧ ಕೆಲವೊಂದು ಫೋಟೋಸ್ ಕೂಡ ಹರಿದಾಡ್ತಾ ಇವೆ ಈ ಪ್ರಕರಣದ ವಿಚಾರಣೆ ನಡೆಸಿರುವ ವಾರಾಣಸಿ ಕೋರ್ಟ್ ನಾಳೆ ತೀರ್ಪನ್ನು ಪ್ರಕಟಿಸುವುದಾಗಿ ಹೇಳಿದೆ ದೇಶದಲ್ಲಿ ಸಾಕಷ್ಟು ಚರ್ಚೆಯಲ್ಲಿ ರಾಷ್ಟ್ರ ದ್ರೋಹ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಇವತ್ತು ಐತಿಹಾಸಿಕ ತೀರ್ಪನ್ನು ನೀಡಿದ್ದು ಕಾನೂನನ್ನ ಪುನರ್ ಪರಿಶೀಲನೆ ಮಾಡುವವರೆಗೂ ಯಾರ ಮೇಲೂ ರಾಷ್ಟ್ರದ್ರೋಹದ ದೇಶದ್ರೋಹದ ಕೇಸನ್ನು ಹಾಕಬಾರದು ಅಂತ ಸೂಚನೆ ಕೊಟ್ಟಿದೆ ದೇಶದ್ರೋಹ ಕೇಸ್ ಹಾಕಂಗಿಲ್ಲ ಅಂತ ರಾಷ್ಟ್ರದ್ರೋಹ ಕಾನೂನನ್ನ ಸರ್ಕಾರಗಳು ತಮ್ಮ ಇಷ್ಟ ಬಂದ ಹಾಗೆ ದುರುಪಯೋಗ ಮಾಡಿಕೊಳ್ತವೆ ಅದು ಸ್ವತಂತ್ರ ಪೂರ್ವದ ಕಾಯ್ದೆ ಬ್ರಿಟಿಷರ ಕಾಲದ್ದು ಅದು ಈಗ ಅಪ್ರಸ್ತುತ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಲಾಗಿತ್ತು ಇದನ್ನು ಪರಿಗಣಿಸಿದ ಕೋರ್ಟ್ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟೀಕರಣ ಕೊಡಬೇಕು ಪರಿಶೀಲನೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಆದೇಶ ನೀಡಿತ್ತು ಮೊದಲು ಇದಕ್ಕೆ ಯಾವುದೇ ತಿದ್ದುಪಡಿ ಬೇಕಾಗಿಲ್ಲ ಇದು ಸರಿ ಇದೆ ತುಂಬಾ ಜನ ದೇಶದ್ರೋಹಿಗಳು ಇರ್ತಾರೆ ಅವರನ್ನ ಹೆಡೆಮುರಿ ಕಟ್ಟಕ್ಕೆ ಇದು ಬೇಕಾಗುತ್ತೆ ಅಂತ ಹೇಳಿದ್ದ ಕೇಂದ್ರ ಸರ್ಕಾರ ಬಳಿಕ ಪುನರ್ ಪರಿಶೀಲನೆ ಮಾಡ್ತೀವಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಬ್ರಿಟಿಷ್ ಕಾಲದ ಕಾನೂನುಗಳಿಗೆ ವಿರುದ್ಧವಾದ ಒಪಿನಿಯನ್ ಹೊಂದಿದ್ದಾರೆ ನಮಗೆ ಅವಕಾಶ ಕೊಡಿ ಸ್ವಲ್ಪ ಚೆಕ್ ಮಾಡಿ ಹೇಳ್ತೀವಿ ಅಂತ ಅಫಿಡವಿಟ್ ಹಾಕಿತ್ತು ಈಗ ಮುಖ್ಯ ನ್ಯಾಯಮೂರ್ತಿ ಎನ್ ವಿ ರಮಣ ನೇತೃತ್ವದ ಪೀಠ ಇದನ್ನ ವಿಚಾರಣೆ ನಡೆಸಿದ್ದು ನೀವು ಕಾನೂನನ್ನ ಪುನರ್ ಪರಿಶೀಲನೆ ಮಾಡುವವರೆಗೂ ಯಾರ ಮೇಲೂ ಈ ಕೇಸ್ ಬಳಸಬಾರದು ಅಂತ ತಡೆ ಹಿಡಿಯಲಾಗಿದೆ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ತುಷಾರ್ ಮೆಹ್ತಾ ವಾದ ಮಂಡಿಸಿದ್ದು ದೇಶ ದ್ರೋಹ ಅನ್ನೋದು ಗಂಭೀರ ಪ್ರಕರಣ ಭಯೋತ್ಪಾದನೆ ಅಕ್ರಮ ಹಣ ವರ್ಗಾವಣೆ ಕೂಡ ಸೇರಿದೆ ಇದರ ತನಿಖೆಗೆ ತಾತ್ಕಾಲಿಕವಾಗಿಯೂ ತಡೆಯಾಜ್ಞೆಯನ್ನು ಕೊಡಬಾರದು ಬದಲಾಗಿ ನ್ಯಾಯಾಂಗದ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಪರಿಶೀಲನೆಗೆ ಒಳ ಪಡಿಸಬೇಕು ಅಂತ ವಾದ ಮಾಡಿದ್ರು ಅಲ್ಲದೆ ದೇಶದ್ರೋಹ ಪ್ರಕರಣವನ್ನ ಪರಿಶೀಲನೆ ಮಾಡೋಕೆ ಈಗಾಗಲೇ ಸರ್ಕಾರ ಕೂಡ ಸೆಕ್ಷನ್ ಒನ್ ಟ್ವೆಂಟಿ ಫೋರ್ ಎ ಅಡಿಯಲ್ಲಿ ಕರ್ಡನ್ನು ರೂಪಿಸಿದೆ ಎಫ್ಐಆರ್ ದಾಖಲಿಸಿಕೊಳ್ಳೋಕೆ ಮುಂಚೆ ಎಸ್ ಪಿ ಅಂದ್ರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ದರ್ಜೆಯ ಅಧಿಕಾರಿಗಳು ಇದನ್ನ ಪೂರ್ವ ಪರಿಶೀಲನೆ ಮಾಡಬೇಕಾಗತ್ತೆ ಈ ರೀತಿಯೆಲ್ಲ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದೀವಿ ಅಂತ ವಾದ ಮಂಡಿಸಿದರು ಆದರೆ ಅರ್ಜಿದಾರರ ಪರವಾಗಿ ವಾದ ಮಂಡಿಸಿದ ಹಿರಿಯ ವಕೀಲ ಕಪಿಲ್ ಸಿಬಲ್ ಬಾಕಿ ಉಳಿದ ಪ್ರಕರಣಗಳಿಗೆ ನ್ಯಾಯಾಲಯ ಸೂಕ್ತ ಮಾರ್ಗದರ್ಶನ ನೀಡಬೇಕು ಅಂತ ಕೇಳಿಕೊಂಡ್ರು ವಾದ ವಿವಾದ ಆಲಿಸಿದ ಕೋರ್ಟ್ ಕಡೆಗೂ ಕೂಡ ಈ ಐತಿಹಾಸಿಕ ತೀರ್ಪನ ನೀಡಿದೆ ಹಾಗೆ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತರ ಅವಧಿಯಲ್ಲಿ ದೇಶದಲ್ಲಿ ದಾಖಲಾದ ಮುನ್ನೂರ ಇಪ್ಪತ್ತಾರು ದೇಶದ್ರೋಹದ ಪ್ರಕರಣಗಳ ಪೈಕಿ ಕೇವಲ ಆರು ಪ್ರಕರಣಗಳಲ್ಲಿ ಮಾತ್ರ ಅಪರಾಧ ಸಾಬೀತಾಗಿದೆ ಅದರಲ್ಲೂ ಇತ್ತೀಚೆಗೆ ಹನುಮಾನ್ ಗಲಾಟೆ ವಿಚಾರವಾಗಿ ಮಹಾರಾಷ್ಟ್ರದ ರಾಣಾ ದಂಪತಿಯ ಮೇಲೂ ಕೂಡ ದೇಶದ್ರೋಹ ಕೇಸ್ ದಾಖಲು ಮಾಡೋಕೆ ಮುಂದಾಗಿದ್ದನ್ನ ಕಾನೂನು ಯಾವ ರೀತಿ ಆಗ್ತಿದೆ ಅನ್ನೋದ್ರ ಬಗ್ಗೆ ತೀವ್ರ ಚರ್ಚೆ ಹುಟ್ಟುಹಾಕಿತ್ತು ಅದೇ ರೀತಿ ಕೇಂದ್ರ ಸರ್ಕಾರವನ್ನ ಟೀಕಿಸಿದಾಗ ಅಥವಾ ದೇಶದ ಪ್ರಧಾನಿಯನ್ನ ಟೀಕಿಸಿದಾಗ ರಾಜ್ಯದ ಮುಖ್ಯಮಂತ್ರಿಯನ್ನ ಟೀಕಿಸಿದಾಗ ಈ ರೀತಿ ಅವ್ರಿಗೆ ಇಷ್ಟ ಬಂದವರ ಮೇಲೆಲ್ಲ ರಾಷ್ಟ್ರದ್ರೋಹದ ಕೇಸ್ ಹಾಕೋದು ಒಂದು ರೀತಿ ಅಭ್ಯಾಸ ಆಗೋಗಿತ್ತು ಹೋಗಿತ್ತು ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳ ಸರ್ಕಾರ ಇದ್ದಾಗಲೂ ಕೂಡ ಹೀಗಾಗಿ ಈ ವಿಚಾರ ಕೋರ್ಟ್ ಮೆಟ್ಟಿಲೇರಿತ್ತು ಕೋರ್ಟ್ ಗಮನಕ್ಕೆ ಈ ವಿಚಾರ ಬಂದಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಯಿತು ನೀವು ಪುನರ್ ಪರಿಶೀಲನೆ ಮಾಡಿ ಕಾನೂನು ಬೇಕಾ ಬೇಡವಾ ಅಂತ ನೀವು ಯೋಚನೆ ಮಾಡುವವರೆಗೂ ಕೂಡ ಈ ಎಲ್ಲ ಪ್ರಕರಣಗಳನ್ನು ಸದ್ಯಕ್ಕೆ ತಡೆಹಿಡಿಯಿರಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಈ ಮೊದಲು ದಾಖಲು ಮಾಡಿದಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಇವತ್ತು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೇರಿ ಅನೇಕ ಗಣ್ಯರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಇದೇ ದಿನ ಪೋಖ್ರಣ್ನಲ್ಲಿ ನಡೆದ ಪರೀಕ್ಷೆ ಪರಮಾಣು ಪರೀಕ್ಷೆ ಯಶಸ್ವಿಯಾಗಿತ್ತು ಹಾಗಾಗಿ ಪ್ರತಿ ವರ್ಷ ಮೇ ಹನ್ನೊಂದನೇ ತಾರೀಕು ಭಾರತದ ಇತಿಹಾಸದ ಅತ್ಯಂತ ಮಹತ್ವದ ದಿನವನ್ನಾಗಿ ನೆನಪಿಸಿಕೊಳ್ಳುವ ಉದ್ದೇಶದಿಂದ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ ಭಾರತದಲ್ಲಿ ಮೊದಲ ಬಾರಿಗೆ ಪರಮಾಣು ಶಕ್ತಿಯನ್ನ ಪರೀಕ್ಷೆ ಮಾಡಲಾಗಿತ್ತು ಇದಕ್ಕೆ ಪೋಖ್ರನ್ ಒನ್ ಅಂತ ಕರೆಯಲಾಗುತ್ತೆ ಆಗ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ರು ಅದಾದ ಇಪ್ಪತ್ನಾಲ್ಕು ವರ್ಷಗಳ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೆಂಟು ಮೇ ಎರಡನೇ ಬಾರಿಗೆ ಪರಮಾಣು ಸ್ಫೋಟವನ್ನ ನಡೆಸಲಾಗಿತ್ತು ಆಗ ಅಟಲ್ ಬಿಹಾರಿ ವಾಜಪೇಯಿ ಭಾರತದ ಪ್ರಧಾನಿಯಾಗಿದ್ರು ಈ ಟೆಸ್ಟ್ ಗೆ ಕೋಡ್ ನೇಮ್ ಆಗಿ ಸ್ಮೈಲಿಂಗ್ ಬುದ್ಧ ಅಂತ ಹೆಸರಿಡಲಾಗಿತ್ತು ನಂತರ ಈ ಪರಮಾಣು ಪರೀಕ್ಷೆಗೆ ಶಕ್ತಿ ನೈಂಟಿ ಏಟ್ ಅನ್ನೋ ಹೆಸರನ್ನ ಕೊಡಲಾಯಿತು ಅದೇ ಮುಂದಕ್ಕೆ ಪೋಖ್ರನ್ ಟೂ ಅಂತ ಕರೆಸಿಕೊಳ್ತು ಈ ಪರಮಾಣು ಪರೀಕ್ಷೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಡಾಕ್ಟರ್ ಆರ್ ಚಿದಂಬರಂ ಇವರನ್ನೆಲ್ಲರನ್ನ ಕೂಡ ನಾವು ಇವನ್ನ ನೆನಪು ಮಾಡಿಕೊಳ್ಳೇಬೇಕು ಅವರಿಗೆ ಥ್ಯಾಂಕ್ ಯು ಹೇಳಲೇಬೇಕು ಥ್ಯಾಂಕ್ ಯು ಅಬ್ದುಲ್ ಕಲಾಂ ಅವರೇ ಥ್ಯಾಂಕ್ ಯು ಡಾಕ್ಟರ್ ಚಿದಂಬರಂ ಅವರೇ ಥ್ಯಾಂಕ್ ಯು ಅಟಲ್ ಜಿ ಯಾಕಂದರೆ ಈ ಒಂದು ಪರಮಾಣು ಪರೀಕ್ಷೆಯಿಂದಾಗಿ ಯಾವುದೇ ಶತ್ರು ರಾಷ್ಟ್ರ ಅದು ಅಮೆರಿಕ ಆಗಿರಲಿ ಚೀನಾ ಆಗಿರಲಿ ಪಾಕಿಸ್ತಾನ ಆಗಿರಲಿ ಎಷ್ಟೇ ಶಕ್ತಿಶಾಲಿ ಆಗಿರಲಿ ಎಷ್ಟೇ ವೀಕ್ ಆಗಿರಲಿ ನಮ್ಮ ದೇಶದ ಮೇಲೆ ಕಣ್ಣೆತ್ತಿ ನೋಡೋಕ್ಕಿಂತ ಮುಂಚೆ ನಮ್ಮ ದೇಶದ ಮೇಲೆ ಪೂರ್ಣ ಪ್ರಮಾಣದ ಯುದ್ಧ ಘೋಷಿಸೋಕು ಮುಂಚೆ ಹತ್ತು ಬಾರಿ ಯೋಚನೆ ಮಾಡಬೇಕಾಗತ್ತೆ ಈಗ ಒಂದು ಪರಮಾಣು ರಾಷ್ಟ್ರದ ಶಕ್ತಿಯೇ ಅದು ಈಗ ಪಾಕಿಸ್ತಾನವೇ ತಗೊಳ್ಳಿ ಅವರತ್ರ ಪರಮಾಣು ಅಸ್ತ್ರ ಇರೋದಕ್ಕೇನೆ ಅವರಷ್ಟೆಲ್ಲ ಕಿರಿಕ್ ಮಾಡ್ತಾ ಇದ್ರು ನಮಗೆ ಕಾಟ ಕೊಡ್ತಾ ಇದ್ರು ನಾವು ಪೂರ್ಣ ಪ್ರಮಾಣದಲ್ಲಿ ಅವರು ಬಿರುಡೆ ಮೇಲೆ ಕೊಡೋಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದೀವಿ ಅದೇ ರೀತಿ ಭಾರತಕ್ಕೂ ಕೂಡ ಈ ನ್ಯೂಕ್ಲಿಯರ್ ಡಿಟರೆನ್ಸ್ ಅನ್ನೋದು ತುಂಬಾ ದೊಡ್ಡ ಪ್ರಮಾಣದ ಶಕ್ತಿಯ ರೂಪದಲ್ಲಿ ಭಾರತಕ್ಕೆ ಒದಗಿ ಬಂದಿದೆ ಈ ನ್ಯೂಕ್ಲಿಯರ್ ಡಿಟರೆನ್ಸ್ ಅಥವಾ ಅಣ್ವಸ್ತ್ರ ಪ್ರತಿರೋಧ ಅನ್ನೋದು ನಮ್ಮ ಹತ್ರ ಇರೋ ಕಾರಣಕ್ಕಾಗಿನೇ ಚೀನಾ ಗಡಿಯಲ್ಲಿ ಸಣ್ಣ ಪುಟ್ಟ ತಕರಾರ ಮಾಡಿದ್ರು ಕೂಡ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮಾಡದಂತೆ ನಮ್ಮ ಮೇಲೆ ಪೂರ್ಣ ಪ್ರಮಾಣದ ಯುದ್ಧ ಮಾಡಕ್ಕೆ ಬರೋದಿಲ್ಲ ಅದೀಗ ಹಿಂದೆ ಮುಂದೆ ನೋಡ್ತಾರೆ ಯಾಕಂದ್ರೆ ಪೂರ್ಣ ಪ್ರಮಾಣದ ಯುದ್ಧ ಆಗೋದು ಅಷ್ಟು ಈಸಿ ವಿಚಾರ ಅಲ್ಲ ಎರಡು ಅಣ್ವಸ್ತ್ರ ರಾಷ್ಟ್ರಗಳ ಮಧ್ಯೆ ಹೀಗಾಗಿ ನಾವು ಈ ಶಕ್ತಿಯನ್ನು ಭಾರತಕ್ಕೆ ತಂದುಕೊಟ್ಟ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಅಟಲ್ಜಿ ಆಗಿರ್ಬೋದು ಅದಕ್ಕಿಂತ ಮುಂಚೆ ಇಂದಿರಾ ಗಾಂಧಿ ಆಗಿರ್ಬೋದು ಅದಕ್ಕಿಂತ ಮುಂಚೆ ನೆಹರು ಹೋಮಿ ಬಾಬಾ ಜಹಾಂಗೀರ್ ಅವರ ಅವಧಿಯಲ್ಲಿ ಇದರ ಡೆವಲಪ್ಮೆಂಟ್ ಸ್ಟಾರ್ಟ್ ಆದ ವಿಚಾರಕ್ಕಾಗಿರ್ಬೋದು ಅಥವಾ ಅಬ್ದುಲ್ ಕಲಾಂ ರಂತಹ ವಿಜ್ಞಾನಿಗಳಾಗಿರ್ಬೋದು ಎಲ್ರಿಗೂ ನಾವು ಥ್ಯಾಂಕ್ ಯು ಹೇಳುವಂಥ ದಿನ ಇವತ್ತು ಅಜಾನ್ ಮತ್ತು ಸುಪ್ರಭಾತ ವಿವಾದಕ್ಕೆ ತೆರೆ ಎಳೆಯೋಕೆ ರಾಜ್ಯ ಸರ್ಕಾರ ಧ್ವನಿವರ್ಧಕ ಅಳವಡಿಕೆಗೆ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ತರ ಆದೇಶದಂತೆ ಯಾವ ಪ್ರದೇಶದಲ್ಲಿ ಎಷ್ಟು ಡೆಸಿಬಲ್ ಧ್ವನಿವರ್ಧಕ ಬಳಸಬೇಕು ಅಂತ ರಾಜ್ಯ ಸರ್ಕಾರ ತನ್ನ ಮಾರ್ಗಸೂಚಿಯಲ್ಲಿ ಹೇಳಿದೆ ಕರ್ನಾಟಕ ಶಬ್ದ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಕಾರ ಬೆಳಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆವರೆಗೆ ಇಂತಿಷ್ಟೇ ಡೆಸಿಬಲ್ ಹಾಗೂ ರಾತ್ರಿ ಹತ್ತರಿಂದ ಬೆಳಿಗ್ಗೆ ಆರು ಗಂಟೆವರೆಗೆ ಇಂತಿಷ್ಟೇ ಡೆಸಿಬಲ್ ಅಂತ ನಿಗದಿಪಡಿಸಲಾಗಿದೆ ಡೆಸಿಬಲ್ ಅಂದ್ರೆ ಶಬ್ದದ ಎಷ್ಟು ಜೋರಾಗಿದೆ ಅನ್ನೋದನ್ನ ಮಾಪನ ಮಾಡುವಂತ ಒಂದು ವಿಧಾನ ಸೊ ಅದನ್ನ ಫಿಕ್ಸ್ ಮಾಡಲಾಗಿದೆ ಡೇ ಟೈಮಲ್ಲಿ ಎಷ್ಟೇ ಇರಬೇಕು ನೈಟ್ ಟೈಮಲ್ಲಿ ಎಷ್ಟೇ ಇರಬೇಕು ಅಂತ ಸ್ಕ್ರೀನ್ ಮೇಲೆ ಪ್ಲೇಟ್ ಅನ್ನು ನೀವು ಗಮನಿಸುತ್ತಾ ಇದ್ದೀರಿ ಇದರ ಅನ್ವಯ ಶಬ್ದದ ಪ್ರಮಾಣ ಮಿತಿಗೊಳಿಸಿ ಮಾರ್ಗಸೂಚಿಯನ್ನು ಪ್ರಕಟಿಸಲಾಗಿದೆ ಇದರ ಜೊತೆಗೆ ಧ್ವನಿವರ್ಧಕ ಬಳಸಬೇಕಾದ್ರೆ ಪೊಲೀಸರ ಅನುಮತಿಯನ್ನ ಕಡ್ಡಾಯವಾಗಿ ಪಡೆಯಲೇಬೇಕು ಈಗಾಗಲೇ ಸಾರ್ವಜನಿಕ ಸ್ಥಳಗಳಲ್ಲಿ ಧ್ವನಿವರ್ಧಕ ಅಳವಡಿಸಿದರೆ ಅರ್ಜಿಯೊಂದಿಗೆ ಹದಿನೈದು ದಿನಗಳಲ್ಲಿ ಅನುಮತಿಯನ್ನ ಪಡಿಬೇಕು ಇನ್ನು ಸರ್ಕಾರ ಮಾರ್ಗಸೂಚಿ ಹೊರಡಿಸಿದ ಬೆನ್ನಲ್ಲೇ ಶ್ರೀರಾಮ ಸೇನೆ ತನ್ನ ಸುಪ್ರಭಾತ ಅಭಿಯಾನವನ್ನ ಹಿಂದಕ್ಕೆ ಪಡೆದಿದೆ ಸಂಪುಟ ಫೈನಲ್ ಮಾಡಿಕೊಂಡೇ ಬರ್ತಾರೆ ಅಂತ ಹೇಳಲಾಗ್ತಾ ಇದ್ದ ಸಿಎಂ ಬಸವರಾಜ ಬೊಮ್ಮಾಯಿ ಈಗ ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗಬಹುದು ಎರಡು ಮೂರು ದಿನಗಳಲ್ಲಿ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಿಲ್ಲಿಯಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಭೇಟಿ ಮಾಡಿರುವ ಅವರು ಸಂಪುಟ ಪುನರಚನೆ ಬಗ್ಗೆ ಚರ್ಚೆಯಾಗಿದೆ ಎರಡು ಮೂರು ದಿನಗಳಲ್ಲಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳುವುದಾಗಿ ಅಮಿತ್ ಶಾ ಹೇಳಿದ್ದಾರೆ ಜೊತೆಗೆ ಸಂಪುಟಕ್ಕೆ ನಾನು ಯಾರ ಹೆಸರನ್ನು ಕೂಡ ಸೂಚಿಸಿಲ್ಲ ಅಂತ ಹೇಳಿದ್ದಾರೆ ಏನೋ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಬಗ್ಗೆ ನಿನ್ನೆ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಬಗ್ಗೆ ಕೂಡ ಚರ್ಚೆ ಆಗಿದೆ ಅಂತ ಹೇಳಿದ್ದಾರೆ ಸಚಿವ ಅಶ್ವಥ್ ನಾರಾಯಣ್ ಎಂಬಿ ಪಾಟೀಲ್ ಇವರಿಬ್ಬರ ಭೇಟಿ ವಿಚಾರ ಈಗ ಕಾಂಗ್ರೆಸ್ನಲ್ಲಿ ಬಿರುಕು ಮೂಡಿಸ್ತಾ ಇದೆಯಾ ಅನ್ನೋ ಅನುಮಾನ ಹುಟ್ಟುಹಾಕಿದೆ ಯಾಕಂದ್ರೆ ಈ ಬಗ್ಗೆ ಈಗ ಟ್ವೀಟ್ ಮಾಡಿರೋ ನಟಿ ಮಾಜಿ ಸಂಸದೆ ರಮ್ಯಾ ಡಿಕೆಶಿ ಹೇಳಿಕೆ ಅಚ್ಚರಿ ತಂದಿದೆ ಅಂತ ಎಂಬಿ ಪಾಟೀಲ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಪಕ್ಷವನ್ನು ಹೊರತುಪಡಿಸಿ ಅನೇಕರು ಭೇಟಿಯಾಗ್ತಾರೆ ಮದುವೆ ಇತರೆ ಸಮಾರಂಭಗಳಿಗೆ ಹೋಗ್ತಾರೆ ಎಂಬಿ ಪಾಟೀಲ್ ಒಬ್ಬ ಕಟ್ಟ ಕಾಂಗ್ರೆಸ್ ಸಿಗ ಅಂತ ರಮ್ಯಾ ಹೇಳಿದ್ದಾರೆ ಪಿಎಸ್ಐ ನೇಮಕಾತಿ ಹಗರಣದಲ್ಲಿ ಇತ್ತೀಚೆಗೆ ಸಿಐಡಿ ಮನುಕುಮಾರ್ ಜಿಆರ್ ಅನ್ನೋ ಅಭ್ಯರ್ಥಿಯನ್ನು ವಶಕ್ಕೆ ಪಡೆದಿತ್ತು ಈಗ ಅವರ ಸಹೋದರ ಮೂವತ್ತಾರು ವರ್ಷದ ವಾಸು ನೇಣ ಹಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಹಾಸನದಲ್ಲಿ ಆಗಿದೆ ಗುತ್ತಿಗೆ ಆಧಾರದಲ್ಲಿ ಹೊಳನೆರಸಿಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ವಾಸು ಅವರನ್ನ ಇತ್ತೀಚೆಗೆ ವಜಾ ಮಾಡಲಾಗಿತ್ತು ಜೊತೆಗೆ ತಮ್ಮ ನನ್ನ ಕೂಡ ಸಿಐಡಿ ಪೊಲೀಸರು ವಶಕ್ಕೆ ಪಡೆದು ತನಿಖೆ ಮಾಡ್ತಾ ಇದ್ರು ಈ ಟೈಮಲ್ಲಿ ವಾಸು ಈ ರೀತಿ ಆತ್ಮಹತ್ಯೆ ಮಾಡಿಕೊಂಡಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ನನ್ನ ಕೆಲಸ ಈ ರೀತಿ ಆಯ್ತು ತಮ್ಮನ ಕೆಲಸ ಕೂಡ ಈ ರೀತಿ ಆಯ್ತು ಅರೆಸ್ಟೇ ಮಾಡ್ಬಿಟ್ರು ಅಂತ ಏನಾದರೂ ಕೂಡ ಇವರು ಆತ್ಮಹತ್ಯೆ ಮಾಡ್ಕೊಂಡ್ರ ಅಥವಾ ಏನಾದರೂ ಕೂಡ ಕೆಲಸ ಪಡೆಯೋಕೆ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಕೊಟ್ಟಿದ್ದು ಅಯ್ಯೋ ಈಗ ಹೋಯ್ತಲ್ಲ ಇಲ್ಲ ಅಂತ ಹೇಳಿ ಈ ರೀತಿ ಏನಾದರೂ ಮಾಡ್ಕೊಂಡ್ರ ಇನ್ನಷ್ಟೇ ಸ್ಪಷ್ಟ ಆಗಬೇಕಾಗಿದೆ ಬಂಗಾಳ ಇದ್ದಿರೋ ಎದ್ದಿರೋ ಅಸಾನಿ ಚಂಡಮಾರುತ ಇಂದು ಪೂರ್ವ ಕರಾವಳಿಗೆ ಬಂದು ಅಪ್ಪಳಿಸುವ ಸಾಧ್ಯತೆ ಇದೆ ಚಂಡಮಾರುತದ ಅಬ್ಬರಕ್ಕೆ ಒಡಿಶಾ ಆಂಧ್ರ ಪ್ರದೇಶ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ವ್ಯಾಪಕ ಮಳೆಯಾಗಿದ್ದು ಹೈ ಅಲರ್ಟ್ ಘೋಷಿಸಲಾಗಿದೆ ಆಂಧ್ರ ಪ್ರದೇಶದ ಕಾಕಿನಾಡ ಯಾನಂ ಪ್ರದೇಶಕ್ಕೆ ಚಂಡಮಾರುತ ಹತ್ತಿರದಲ್ಲಿ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ ಅಸಾನಿ ಚಂಡಮಾರುತ ಸದ್ಯ ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಾ ಇದ್ದು ಎಷ್ಟು ತೆಗೆದರ ವೇಗ ನಲವತ್ತೈದು ಕಿಲೋಮೀಟರ್ಗೆ ಇಳಿದು ವೀಕ್ ಆಗುತ್ತೆ ಅಂತ ಹೇಳಲಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ರಕ್ಷಣಾ ಟೀಮ್ಗಳನ್ನು ಸಜ್ಜು ಮಾಡಲಾಗಿದೆ ಇನ್ನು ರಾಜ್ಯದ ವಿಚಾರಕ್ಕೆ ಬಂದರೆ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಲಿದ್ದು ಉತ್ತರ ಒಳನಾಡು ಮತ್ತು ಮಲೆನಾಡು ಜಿಲ್ಲೆಗಳಲ್ಲೂ ಕೂಡ ಅದೇ ರೀತಿ ಮುಂದುವರಿಯುತ್ತೆ ಇನ್ನುಳಿದಂತೆ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಚದುರಿದಂತೆ ಹಗುರ ಮಳೆಯಾಗುವ ಸಾಧ್ಯತೆ ಇದ್ದು ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುತ್ತೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ ಭಯೋತ್ ಉತ್ಪಾದನೆ ಹಾಗೂ ಇನ್ನಿತರ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಬಂಧನಕ್ಕೀಡಾಗಿದ್ದ ಕಾಶ್ಮೀರದ ಪ್ರತ್ಯೇಕತವಾದಿ ಮನುಷ್ಯ ಯಾಸಿನ್ ಮಲಿಕ್ ತಾನು ಮಾಡಿರುವ ಅಪರಾಧಗಳ ಬಗ್ಗೆ ದಿಲ್ಲಿ ಕೋರ್ಟ್ನಲ್ಲಿ ತಪ್ಪೊಪ್ಪಿಕೊಂಡಿದ್ದಾನೆ ಎರಡು ಸಾವಿರದ ಹದಿನೇಳರಲ್ಲಿ ಕಾಶ್ಮೀರದಲ್ಲಿ ನಡೆದ ಕೆಲ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಯಾಸಿನ್ ಸಹಾಯ ಮಾಡಿದ್ದ ಅಂತ ಎನ್ ಎ ಅಧಿಕಾರಿಗಳು ಇದನ್ನ ಬಂಧಿಸಿದ್ರು ಆರೋಪಿ ಈಗ ಸ್ವತಃ ತಪ್ಪಿಕೊಂಡಿದ್ದು ಜೀವಾವಧಿ ಶಿಕ್ಷೆ ವಿಧಿಸಬಹುದು ಅಂತ ಹೇಳಲಾಗಿದೆ ಕೆ ಜಿ ಎಫ್ ಬಾಹುಬಲಿ ಆರ್ 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 ಈ ರೀತಿಯ ಸೌತ್ ಸಿನಿಮಾಗಳ ದೊಡ್ಡ ಯಶಸ್ಸು ಪ್ಯಾನ್ ಇಂಡಿಯಾ ಯಶಸ್ಸು ಬಾಲಿವುಡ್ ಮಂದಿಯ ಕಣ್ಣನ ಕೆಂಪ್ ಮಾಡಿದೆ ಇವರು ನಾವೇ ಇಡೀ ಇಂಡಿಯಾ ಸಿನಿಮಾ ಬಾಸ್ ಅನ್ಕೊಂಡಿದ್ವಲ್ಲ ಇವರೆಲ್ಲ ಬಂದ್ಬಿಟ್ರಲ್ಲ ಈಗ ಸೌತ್ ಇಂದ ನಮ್ಮ ಕಥೆ ಏನು ಅಂತ ಇವರಿಗೆ ಚಿಂತೆ ಆಗ್ಬಿಟ್ಟಿದೆ ನಿನ್ನೆ ಅಷ್ಟೇ ರಣವೀರ್ ಸಿಂಗ್ ನಾನು ಕೆಜಿಎಫ್ ಸಿನಿಮಾ ನೋಡಿದೆ ಐ ಲವ್ ಯಶ್ ಅಂತ ಓಪನ್ ಆಗಿ ಹೇಳಿಕೊಂಡಿದ್ರು ಆದರೆ ಈಗ ಬಾಲಿವುಡ್ ಬಗ್ಗೆ ತೆಲುಗು ಸ್ಟಾರ್ ಮಹೇಶ್ ಬಾಬು ಕೊಟ್ಟಿರೋ ಹೇಳಿಕೆ ಚರ್ಚೆ ಗ್ರಾಸ ಆಗಿದೆ ಇತ್ತೀಚೆಗೆ ಬಾಲಿವುಡ್ ಸಿನಿಮಾ ಪದಾರ್ಪಣೆ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು ನೀವು ಹೋಗಲ್ಲ ಬಾಲಿವುಡ್ಗೆ ಎಲ್ಲ ಹೋಗ್ತಿದಾರಲ್ಲ ಅಂತ ಅದಕ್ಕೆ ಅವರು ಬಾಲಿವುಡ್ ನನ್ನನ್ನು ಕೊಂಡುಕೊಳ್ಳೋಕೆ ಸಾಧ್ಯ ಇಲ್ಲ ಅವರಿಗೆ ನನ್ನನ್ನು ಪರ್ಚೇಸ್ ಮಾಡೋಷ್ಟು ಅವರಿಗೆ ಅವ್ರ ಕೈಲ ಆಗಲ್ಲ ನನಗೆ ಹಿಂದಿಯಲ್ಲಿ ಸಾಕಷ್ಟು ಆಫರ್ಗಳು ಬಂದಿದ್ವು ಆದರೆ ಅವರಿಗೆ ನನ್ನನ್ನು ಅಫೋರ್ಡ್ ಮಾಡೋಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೀನಿ ಹೀಗಾಗಿ ನನ್ನನ್ನು ಖರೀದಿ ಮಾಡೋಕೆ ಸಾಧ್ಯ ಆಗದ ಉದ್ಯಮದಲ್ಲಿ ನಾನು ಕೆಲಸ ಮಾಡ್ತಾ ಟೈಮ್ ವೇಸ್ಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ನನಗೆ ಇಲ್ಲಿ ಸಿಗೋ ಸ್ಟಾರ್ಡಮ್ ಮತ್ತು ಗೌರವ ದೊಡ್ಡದಾಗೇ ಇದೆ ಹಾಗಾಗಿ ನನ್ನ ಇಂಡಸ್ಟ್ರಿ ಬಿಟ್ಟು ಬೇರೆ ಇಂಡಸ್ಟ್ರಿಗೆ ಹೋಗೋ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಅಂತ ಮಹೇಶ್ ಬಾಬು ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಈಗ ಸೌತ್ ಸ್ಟಾರ್ಸ್ ಬಾಲಿವುಡ್ ಸ್ಟಾರ್ಸ್ ಅಂತ ಎಲ್ಲ ಸ್ವಲ್ಪ ಕಿತ್ತಾಟ ಕಿರಿಕಿರಿ ಎಲ್ಲ ಶುರುವಾಗಿದೆ ಸ್ವಲ್ಪ ದಿನಗಳ ಹಿಂದಷ್ಟೇ ಹಿಂದಿ ಕನ್ನಡ ರಾಷ್ಟ್ರೀಯ ಭಾಷೆ ಪ್ರಾದೇಶಿಕ ಭಾಷೆ ಹೇಳಿ ವಿವಾದ ಆಗಿದ್ದು ಈ ಥರ ಅಂತ ಹೋಗೋವರೆಲ್ಲ ಬಂದು ಮಧ್ಯದಲ್ಲಿ ಮಾತಾಡಿದ್ದು ನಿಮಗೆಲ್ಲ ನೆನಪಿರಬಹುದು ಈಗ ಅದು ಕಂಟಿನ್ಯೂ ಆಗ್ತಿರೋ ಥರ ಕಾಣಿಸ್ತಾ ಇದೆ ಸೌತ್ ಹಿಂದಿ ಅಂತೆಲ್ಲ ಸ್ವಲ್ಪ ಆಗ್ತಿರೋ ಥರ ಕಾಣಿಸ್ತಾ ಇದೆ ಹಿಮಾಚಲ ಪ್ರದೇಶದ ವಿಧಾನಸಭೆಯ ಪ್ರವೇಶ ದ್ವಾರದಲ್ಲಿ ಖಲಿಸ್ತಾನ್ ಬಾವುಟ ಅಂಟಿಸಿದ್ದ ಆರೋಪಿಯನ್ನ ಎಸ್ಐಟಿ ವಿಶೇಷ ತನಿಖಾ ದಳ ಅಧಿಕಾರಿಗಳು ಬಂಧಿಸಿದ್ದಾರೆ ಪಂಜಾಬ್ನ ರೂಪ್ನಗರ್ ಜಿಲ್ಲೆಯ ಮುರಿಂದ ಬಳಿ ಆರೋಪಿಯನ್ನ ಸೆರೆ ಹಿಡಿಯಲಾಗಿದೆ ಈತನನ್ನ ಮೂವತ್ತು ವರ್ಷದ ಹರ್ಬೀರ್ ಸಿಂಗ್ ಅಲಿಯಾಸ್ ರಾಜು ಅಂತ ಗುರುತಿಸಲಾಗಿದೆ ಈತನನ್ನ ಹಿಡಿಯೋಕೆ ಅಲ್ಲದ ಸರ್ಕಾರ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ರು ಅಂದ್ರೆ ಇಡೀ ಹಿಮಾಚಲ ಪ್ರದೇಶದ ಎಲ್ಲ ರಾಜ್ಯದ ಎಲ್ಲ ಗಡಿಯನ್ನ ಬಂದ್ ಮಾಡಲಾಗಿತ್ತು ಸೀಲ್ ಮಾಡಲಾಗಿತ್ತು ಆದರೂ ಈತ ಪಂಜಾಬ್ಗೆ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಈಗ ಕಡೆಗೂ ಕೂಡ ತನಿಖಾ ತಂಡದ ಕೆಟ್ಟಾಗಿ ಾನೆ ತಾಜ್ ಮಹಲ್ ನ ಮುಚ್ಚಿದ ಕೋಣೆಗಳನ್ನ ತೆರೆಬೇಕು ಅಂತ ಕೋರ್ಟ್ ಗೆ ಮೊರೆ ಹೋಗಿರೋ ಬೆನ್ನಲ್ಲೇ ಇದೀಗ ತಾಜ್ ಮಹಲ್ ಇರೋ ಜಾಗ ಜೈಪುರದ ರಾಜವಂಶಕ್ಕೆ ಸೇರಿದ್ದು ಅಂತ ಬಿಜೆಪಿ ಸಂಸದೆ ದಿಯಾ ಕುಮಾರಿ ಹೇಳಿದ್ದಾರೆ ಜೊತೆಗೆ ಇದರ ಕುರಿತು ರಾಜಸ್ಥಾನದ ರಾಜವಂಶದ ಬಳಿ ದಾಖಲೆಗಳು ಲಭ್ಯ ಇವೆ ತಾಜ್ ಮಹಲ್ ಆಗೋ ಮುಂಚೆಯಲ್ಲಿ ಏನಿತ್ತು ಅನ್ನೋದರ ಕುರಿತು ತನಿಖೆ ನಡೆಯಬೇಕು ಅಂತ ದಿಯಾ ಕುಮಾರಿ ಆಗ್ರಹ ಮಾಡಿದ್ದಾರೆ ಪಂಜಾಬ್ನ ಮೊಹಾಲಿಯಲ್ಲಿ ನಡೆದಂತಹ ರಾಕೆಟ್ ಸ್ಫೋಟಕ್ಕೆ ಸಹಾಯ ಮಾಡಿದ ಆರೋಪಿಯನ್ನ ಬಂಧಿಸಲಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಂಕಿತರಿಗೆ ಲಾಜಿಸ್ಟಿಕ್ಸ್ ಅಂದರೆ ಸಾಗಾಟಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಬಲ ನೀಡಿದ್ದ ನಿಶಾಂತ್ ಸಿಂಗ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು ವಿಚಾರಣೆಗೊಳಪಡಿಸಿದ್ದಾರೆ ಈ ಪಿತೂರಿಯನ್ನ ಹೇಗೆ ಮಾಡಲಾಗಿದೆ ಅನ್ನೋ ವಿವರಣೆಯನ್ನ ಶೀಘ್ರದಲ್ಲೇ ಪಬ್ಲಿಕ್ ಮಾಡಲಾಗುತ್ತೆ ಅಂತ ಪೊಲೀಸರು ಹೇಳಿದ್ದಾರೆ ಇನ್ನು ಈ ಕೃತ್ಯದಲ್ಲಿ ಬಳಸಲಾದ ಸ್ಫೋಟಕ ಸಾಮಗ್ರಿ ಮತ್ತು ಸ್ಫೋಟಕ್ಕೆ ಬಳಸಲಾದಂತಹ ಲಾಂಚರ್ ಗಳನ್ನ ಅವೆಲ್ಲವೂ ಕೂಡ ಮೇಡ್ ಇನ್ ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ತಯಾರಾಗಿ ಬಂದಿತ್ತು ಅಂತ ಗೊತ್ತಾಗಿದೆ ಪಂಜಾಬ್ ನಲ್ಲೂ ಕೂಡ ಬೆಂಕಿ ಇಡೋಕೆ ಪಾಕಿಸ್ತಾನ ಮೊದಲಿಂದಲೂ ಕೂಡ ಸ್ವತಂತ್ರ ಬಂದಲಿಂದಲೂ ಕೂಡ ಪ್ರಯತ್ನ ಪಡ್ತಾನೆ ಇದೆ ಆದರೆ ಯಶಸ್ಸು ಸಿಕ್ಕಿರಲಿಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಾಗ ಸ್ವಲ್ಪ ಅಶಾಂತವಾಗಿದ್ದು ಬಿಟ್ರೆ ಕಾಶ್ಮೀರದಲ್ಲಿ ಮಾಡಿದಷ್ಟು ಡಿಸ್ಟರ್ಬೆನ್ಸ್ ಪಾಕಿಸ್ತಾನಕ್ಕೆ ಪಂಜಾಬ್ ಅನ್ನು ಆಗಿರಲಿಲ್ಲ ಈಗ ಮತ್ತೆ ಶಕ್ತಿ ಮೀರಿ ಈ ಪಾಕಿಗಳು ಪ್ರಯತ್ನ ಪಡ್ತಿರೋ ಥರ ಕಾಣಿಸ್ತಾ ಇದೆ ಪಂಜಾಬ್ ಕೂಡ ಅಸ್ಥಿರ ಮಾಡೋಕೆ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿಗೆ ಬಾಂಗ್ಲಾ ಅಕಾಡೆಮಿ ಸಾಹಿತ್ಯ ಪ್ರಶಸ್ತಿ ನೀಡಿದೆ ಈಗ ಇದು ವ್ಯಾಪಕ ಚರ್ಚೆಗೆ ಗುರಿಯಾಗಿದೆ ಇದನ್ನು ವಿರೋಧಿಸಿ ಅಲ್ಲಿನ ಬಂಗಾಲಿ ಸಾಹಿತಿ ಮತ್ತು ಸಂಶೋಧಕಿ ರತ್ನ ರಶೀದ್ ಬ್ಯಾನರ್ಜಿ ಬಾಂಗ್ಲಾ ಅಕಾಡೆಮಿಗೆ ತಮ್ಮ ಪ್ರಶಸ್ತಿಯನ್ನು ವಾಪಸ್ ಮಾಡಿದ್ದಾರೆ ಸಿಎಂಗೆ ಸಾಹಿತ್ಯ ಪ್ರಶಸ್ತಿ ನೀಡುವ ನಿರ್ಧಾರ ಲೇಖಕಿಯಾಗಿ ನನಗೆ ಅಪಮಾನಕರ ಅನಿಸಿದೆ ಇದನ್ನು ನಾನು ಸ್ವೀಕರಿಸೋಕ್ಕಾಗಲ್ಲ ಇದು ಕೆಟ್ಟ ಎಕ್ಸಾಂಪಲ್ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅಸ್ಸಾಂ ಸಿಎಂ ಹಿಮಾಂತ ಶರ್ಮಾ ಬಿಸ್ವಾ ಪಬ್ಲಿಕ್ ಕಾರ್ಯಕ್ರಮವೊಂದರಲ್ಲಿ ಬಾಯ್ತಪ್ಪಿ ಗೃಹ ಮಂತ್ರಿ ಅಮಿತ್ ಶಾರನ್ನ ಪ್ರಧಾನ ಮಂತ್ರಿ ಅಮಿತ್ ಶಾ ಅಂತ ಕರೆದಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ಆಡಳಿತ ಪಕ್ಷ ತಮ್ಮ ಮುಂದಿನ ಪ್ರಧಾನಿಯನ್ನ ಆರಿಸಿ ಆಯ್ತಾ ಅಂತ ಪ್ರಶ್ನೆ ಮಾಡಿದೆ ಏನು ಬಿಜೆಪಿ ವಕ್ತಾರ ರೂಪಂ ಗೋಸ್ವಾಮಿ ಮಾತನಾಡಿ ಏನೋ ಬಾಯ್ತಪ್ಪಿ ಆಗಿರೋ ಪ್ರಮಾದ ಅಸ್ಸಾಂನಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ನೆಲೆ ಕಳ್ಕೊಂಡಿದೆ ರಾಜಕೀಯ ಜಗಳಾಡೋಕೆ ಯಾವುದೇ ಗಂಭೀರ ಕಾರಣಗಳಿಲ್ಲ ಅದಕ್ಕೆ ಈ ರೀತಿ ಸಣ್ಣ ವಿಚಾರವನ್ನು ದೊಡ್ಡದು ಮಾಡೋಕೆ ಹೊರಟಿದ್ದಾರೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ದೇಶದಲ್ಲಿ ಹಿಂದಿ ವಿವಾದ ಚರ್ಚೆಯಲ್ಲಿರೋ ನಡುವೆಯೇ ವಿಶ್ವಸಂಸ್ಥೆಯಲ್ಲಿ ಹಿಂದಿ ಭಾಷೆಯ ಉತ್ತೇಜನ ಮತ್ತು ಅದರ ಬಳಕೆಯನ್ನು ಹೆಚ್ಚಿಸುವಕ್ಕೆ ಭಾರತ ಎಂಟು ಲಕ್ಷ ಡಾಲರ್ ಅಂದರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ಸುಮಾರು ಆರು ಕೋಟಿಯನ್ನ ವಿಶ್ವಸಂಸ್ಥೆಗೆ ಕೊಡುಗೆಯಾಗಿ ನೀಡಿದೆ ಅಂದ ಹಾಗೆ ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ವಿಶ್ವಾದ್ಯಂತ ಹಿಂದಿ ಮಾತಾಡೋ ಜನರಿಗೆ ಯುಎನ್ ಬಗ್ಗೆ ಮಾಹಿತಿ ಪ್ರಸಾರ ಮಾಡೋಕೆ ಭಾರತ ಹಿಂದಿ ಅಟ್ ಯುಎನ್ ಯೋಜನೆಯನ್ನ ಆರಂಭ ಮಾಡಿತ್ತು ಈಗ ಅದಕ್ಕೆ ಭಾರತದ ವಿಶ್ವಸಂಸ್ಥೆ ಕಾಯಂ ಪ್ರತಿನಿಧಿ ಆರ್ ರವೀಂದ್ರ ಚೆಕ್ ಅನ್ನ ಹಸ್ತಾಂತರ ಮಾಡಿದ್ದಾರೆ ಪಂಜಾಬ್ನ ಅಮೃತ್ಸರ್ ಹತ್ರ ನಡೆಸಿದಂತಹ ಉತ್ಖನದಲ್ಲಿ ಇನ್ನೂರ ಎಂಬತ್ತೆರಡು ಭಾರತೀಯ ಸೈನಿಕರ ಅಸ್ಥಿ ಮಂಜುಗಳು ಪತ್ತೆಯಾಗಿವೆ ಇವು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದಂತಹ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಬ್ರಿಟಿಷರು ಏನು ಸಿಪಾಯಿ ದಂಗೆ ಅಂತ ಕರೆದಲ್ಲ ಇದನ್ನ ಅದರಲ್ಲಿ ಭಾಗಿಯಾಗಿದ್ದ ಸೈನಿಕರ ಅಸ್ಥಿ ಪಂಜರಗಳು ಅಂತ ಪಂಜಾಬ್ ವಿವಿಯ ಮಾನವಶಾಸ್ತ್ರ ಇಲಾಖೆಯ ಸಹಾಯಕ ಪ್ರಾಧ್ಯಾಪಕರು ಡಾಕ್ಟರ್ ಜಿ ಎಸ್ ಸೆಹರವತ್ ಅಂತ ಅವರ ಹೆಸರು ಅವರು ಹೇಳಿದ್ದಾರೆ ಅಂದ್ಹಾಗೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಈ ಸೈನಿಕರು ದೇಶ ವ್ಯಾಪಿ ಇದ್ದಂತಹ ಬ್ರಿಟಿಷ್ ಭಾರತ ಸೇನೆಯಲ್ಲಿದ್ದಂತಹ ಸೈನಿಕರು ಪ್ರಭುತ್ವದ ವಿರುದ್ಧ ದಂಗೆ ಎಚ್ಚಿದರು ಆ ಕಿಡಿ ಹೊತ್ಕೊಳ್ಳೋಕೆ ಆಗ ಮೊದಲು ಕಾರಣ ಆಗಿದ್ದು ಆ ಬಂದೂಕಿಗೆ ಹಂದಿಯ ಮತ್ತು ದನದ ಕೊಬ್ಬನ್ನು ಸವರಿರ್ತಾರೆ ಬಂದೂಕಿ ಅದನ್ನು ಕಚ್ಚಿ ಎಳಿಬೇಕು ಹಾರಿಸಕ್ಕಿಂತ ಮುಂಚೆಗುಂಡು ಅಂತ ವದಂತಿಗಳೆಲ್ಲ ಹರಡಿ ಅದು ಧರ್ಮದ ಬಣ್ಣವನ್ನೆಲ್ಲ ಪಡೆದು ದಂಗೆಯನ್ನು ಎದ್ದಿದ್ರು ಆರಂಭದಲ್ಲಿ ಬಳಿಕ ಅದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಗಿ ಇಡೀ ದೇಶವ್ಯಾಪಿ ಹರಡಿ ದೊಡ್ಡ ಪ್ರಮಾಣದಲ್ಲಿ ಬ್ರಿಟಿಷರ ಮಾರಣ ಹೋಮಕ್ಕೆ ಕಾರಣ ಆಗಿತ್ತು ಬ್ರಿಟಿಷರಿಗೆ ಬಿಸಿ ಮುಡಿಸೋಕೆ ಕಾರಣ ಆಗಿತ್ತು ಭಾರತದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಬ್ರಿಟಿಷರ ಆಟಿಟ್ಯೂಡ್ ಸ್ವಲ್ಪ ಚೇಂಜ್ ಆಗೋಕ್ಕೂ ಕೂಡ ಆ ಘಟನೆ ಕಾರಣ ಆಗಿತ್ತು ಆಂಧ್ರಪ್ರದೇಶದಲ್ಲಿ ಅಸಾನಿ ಚಂಡಮಾರುತದ ಪ್ರಭಾವ ಜೋರ ಕಾಣಿಸುತ್ತಿರುವ ಬೆನ್ನಲ್ಲೇ ಇದೀಗ ನಿಗೂಢ ಚಿನ್ನದ ಬಣ್ಣದ ರಥವೊಂದು ಶ್ರೀ ಕಾಕುಳಂನ ಸುನ್ನಪಲ್ಲಿ ಬಂದರಲ್ಲಿ ಕಂಡುಬಂದಿದೆ ಚಂಡಮಾರುತದ ಕಾರಣದಿಂದ ಆಂಧ್ರಪ್ರದೇಶದಲ್ಲಿ ವಿಪರೀತ ಮಳೆಯಾಗ್ತಾ ಇದೆ ಸಮುದ್ರ ಕೂಡ ಪ್ರಕ್ಷುಬ್ಲವಾಗಿದೆ ಹೀಗಾಗಿ ಈಗ ಬಂದಂತಹ ಚಿನ್ನದ ಬಣ್ಣದ ರಥ ಬೇರೆ ದೇಶದಿಂದ ತೇಳ್ಕೊಂಡ್ ಬಂದಿದ್ಯಾ ಅಥವಾ ಮುಂಚೆನಾದ್ರೂ ಮುಳುಗಿದ ಮತ್ತೆ ತೇಲ್ಕೊಂಡ್ಬಂದಿದ್ಯಾ ಅಂತ ಚರ್ಚೆ ನಡೀತಾ ಇದೆ ಈ ಕುರಿತು ಗುಪ್ತಚರ ಮತ್ತು ಉನ್ನತ ಅಧಿಕಾರಿಗಳು ಮಾಹಿತಿಯನ್ನು ಪಡೆದು ಈಗ ಚೆಕ್ ಮಾಡ್ತಾ ಇದ್ದಾರೆ ಈ ಚಿನ್ನದ ಬಣ್ಣದ ರಥದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ ಆದರೆ ಈ ರಥದ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನಷ್ಟು ಸ್ಪಷ್ಟ ಆಗಬೇಕಾಗಿದೆ ಕೊರೋನಾ ವಿಚಾರದಲ್ಲಿ ಚೀನಾ ಅನುಸರಿಸುತ್ತಿರೋ ಝೀರೋ ಕೋವಿಡ್ ಪಾಲಿಸಿ ಸರಿ ಇದೆ ಅನ್ನೋ ವರದಿಯೊಂದು ಬಂದಿದೆ ಇದರ ಪ್ರಕಾರ ಚೀನಾ ಏನಾದರೂ ತನ್ನ ನೀತಿಯನ್ನ ಅರ್ಧದಲ್ಲೇ ಕೈಬಿಟ್ರೆ ಒಂದು ವೇಳೆ ಈ ಝೀರೋ ಕೋವಿಡ್ ಪಾಲಿಸಿಯನ್ನು ಅವರು ಕೈಬಿಟ್ಟು ಎಲ್ಲ ಲಾಕ್ಡೌನ್ ಓಪನ್ ಮಾಡಿಬಿಟ್ರೆ ಕೊರೋನಾ ಚೀನಾವನ್ನ ಸುನಾಮಿಯ ರೀತಿಯಲ್ಲಿ ಆವರಿಸಿಕೊಳ್ಳುತ್ತೆ ಸುಮಾರು ಹದಿನಾರು ಲಕ್ಷಕ್ಕೂ ಅಧಿಕ ಜನ ಪ್ರಾಣವನ್ನು ಕಳ್ಕೊಳ್ಳುವ ಅಪಾಯ ಇದೆ ಅಂತ ಎಚ್ಚರಿಸಲಾಗಿದೆ ಶಾಂಘಾಯ್ನ ಫುಡ್ ಯೂನಿವರ್ಸಿಟಿ ಈ ವರದಿಯನ್ನ ಪ್ರಕಟ ಮಾಡಿದೆ ಅಂದರೆ ಚೀನಾದ ಕಮ್ಯುನಿಸ್ಟ್ ಸರ್ಕಾರ ಈಗೇನು ನೀತಿಯನ್ನು ಕೈಗೊಂಡಿದೆಯೋ ಕಟ್ಟುನಿಟ್ಟಾದ ಅತ್ಯಂತ ಕ್ರೂರವಾದ ಲಾಕ್ಡೌನ್ ಅದು ಸರಿ ಇದೆ ಅಂತ ಇವರು ಸಮರ್ಥಿಸಿಕೊಂಡಿದ್ದಾರೆ ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕಿ ಇನ್ನೂರ ಎಪ್ಪತ್ತಾರು ಅಂಕ ಇಳಿಕೆ ಕಂಡು ಇವತ್ನಾಲ್ಕು ಸಾವಿರದ ಎಂಬತ್ತೆಂಟರಲ್ಲಿ ದಿನದ ವಹಿವಾಟು ಅಂತ್ಯಗೊಳಿಸಿದೆ ನಿಫ್ಟಿ ಎಪ್ಪತ್ಮೂರು ಅಂಕ ಇಳಿಕೆ ಕಂಡು ಹದಿನಾರು ಸಾವಿರದ ನೂರ ಅರವತ್ತೇಳಾಗಿದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಹತ್ತು ಪೈಸೆ ಏರಿಕೆ ಕಂಡು ಎಪ್ಪತ್ತೇಳು ರೂಪಾಯಿ ಇಪ್ಪತ್ನಾಲ್ಕು ಪೈಸೆಯಾಗಿದೆ ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇನ್ನೂರ ತೊಂಬತ್ತೊಂದು ರೂಪಾಯಿ ಕಮ್ಮಿಯಾಗಿ ಐವತ್ತೊಂದು ಸಾವಿರದ ಇನ್ನೂರ ಐದಾಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇನ್ನೂರ ಎಪ್ಪತ್ತು ರೂಪಾಯಿ ಕಮ್ಮಿಯಾಗಿ ಸಾವಿರದ ಒಂದು ಕೆ ಜಿ ಬೆಳ್ಳಿ ಬೆಲೆ ರೂಪಾಯಿ ಕಮ್ಮಿಯಾಗಿ ಅರವತ್ತೊಂದು ಸಾವಿರದ ಐವತ್ತಾಗಿದೆ ಸೊ ಫ್ರೆಂಡ್ಸ್ ಇವತ್ತು ನಾವು ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಕಾಮ್ ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ